ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ಹೋಟೆಲ್ ಸ್ಟೈಲ್ ರುಮಾಲಿ ರೊಟ್ಟಿನ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನಿ. ಅಗದಿ ಕಡಿಮೆ ಖರ್ಚದಾಗ ರುಮಾಲಿ ರೊಟ್ಟಿನ ಮನೆಯಾಗನ ಮಾಡ್ಕೊಂಡು ತಿನ್ಬೋದ್ರಿ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ರುಮಾಲಿ ರೊಟ್ಟಿ ಅಂದ್ರೆ. ಇವತ್ತಿನ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ರುಮಾಲಿ ರೊಟ್ಟಿನ ನೀವು ಮನೆಯಾಗ ಮಾಡ್ಕೊಂಡು ತಿಂದ್ಬಿಡ್ಬೋದು. ಬರ್ರಿ, ಹಾಗಾದರೆ ತಡ ಮಾಡೋದು ಬೇಡ. ಹೆಂಗೆ ಮಾಡೋದು ಅಂತ ನೋಡೋನು. ಮೊದಲಿಗೆ ಒಂದು ಸಣ್ಣ ಪರಾತಿಗೆ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ. ನಿಮ್ಗೆ ಮೈದಾ ಹಿಟ್ಟು ಬೇಡಪ್ಪ ಅಂದರೆ ನೀವು ಮೈದಾ ಹಿಟ್ಟು ಬದಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು. 2 ಕಪ್ ಮೈದಾ ಹಿಟ್ಟಿಗೆ ಗಿರ್ದ ಅಥವಾ 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡೇನೆ. ಹಂಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳಕತ್ತೇನೆ ರೀ. ಅದಾದಮೇಲೆ ಒಂದು ದೊಡ್ಡ ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳತ್ತೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಮಾಲಿ ರೊಟ್ಟಿ ಸಾಫ್ಟ್ ಆಗ್ತಾವೆ ರೀ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ಕೆಲವೊಬ್ಬರಿಗೆ ಮೈದಾ ಹಿಟ್ಟು ತಿಂದ್ರೆ ಅಷ್ಟು ಡೈಜೆಷನ್ ಸರಿ ಆಗೋದಿಲ್ಲ ಅಂತಿರ್ತಾರೆ, ಅಂಥವರು ಬರೀ ಗೋಧಿ ಹಿಟ್ಟೊಳಗೂ ಮಾಡ್ಕೋಬೋದು ರೀ. ನಿಮ್ಗೆ ಹೋಟೆಲ್ ಸ್ಟೈಲ್ ಒಳಗೆ ಬೇಕು ಅಂದ್ರೆ ಮೈದಾ ಹಿಟ್ಟಿನಾಗ ಮಾಡಬೇಕಾಗ್ತದೆ, ಯಾಕಂದ್ರೆ ಹೋಟೆಲ್ ಒಳಗೆ ಮೈದಾ ಹಿಟ್ಟಿಂದಾನೆ ಮಾಡಿರ್ತಾರೆ. ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮುಟ್ಗಿ ಮಾಡಿದ್ರೆ ನೋಡಿರಿ ಹಿಟ್ಟು ಉಂಡೆ ಥರ ಆಗ್ತಿರ್ಬೇಕು. ಹಿಂಗಂದ್ರೆ ಪರ್ಫೆಕ್ಟಾಗಿ ರುಮಾಲಿ ರೊಟ್ಟಿ ಮಾಡೋಕ್ಕೆ ಹದ ಆಗೈತೆ ಅಂದಂಗೆ. ಈಗ ನೋಡಿರಿ ನಾನು 1 ಕಪ್ಪಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಸೇರಿಸ್ಕೊಳತ್ತೇನೆ ಹಿಟ್ಟು ಜೊತೆ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬೇಕು ಅಂದರೆ ಪೂರ್ತಿ ಹಾಲ್ದಾಗನ ಹಿಟ್ಟನ್ನು ಕಲಸ್ಕೋಬೋದು, ಬಟ್ ನಾನು 1 ಕಪ್ ಹಾಲನ್ನು ಸೇರಿಸ್ಕೊಂಡು ಉಳಿದಿರೋದೆಲ್ಲ ನೀರೊಳಗನ ಹಿಟ್ಟನ್ನು ನಾದ್ಕೋತೇನೆ ರೀ. ಈಗ ಸ್ವಲ್ಪ ಸ್ವಲ್ಪನ ನೀರು ಸೇರಿಸ್ಕೊಂತ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ರೀ. ನೋಡ್ಕೊಂಡು ನೀರನ್ನು ಸೇರಿಸ್ಕೋರಿ, ಯಾಕಂದ್ರೆ ಹಿಟ್ಟು ಅಳಕಾಗಿಬಿಟ್ರೆ ರುಮಾಲಿ ರೊಟ್ಟಿನೂ ಚಲೋ ಬರೋಂಗಿಲ್ಲ, ಹದ ತಪ್ಪಿ ಬಿಡ್ತತಿ. ಹಾಗಾಗಿ ನೋಡ್ರಿಗ ಚೆಂದಾಗಿ ಹಿಟ್ಟನ್ನು ನಾದ್ಕೋಬೇಕಾಗ್ತತಿ. ಈ ಥರ ಆದಷ್ಟು ನಾವು ಎಷ್ಟು ಹಿಟ್ಟನ್ನು ನಾದ್ಕೋತೇವಲ್ಲ ಅಷ್ಟು ರುಮಾಲಿ ರೊಟ್ಟಿ ಸಾಫ್ಟಾಗಿ ಬರ್ತಾವು. ನಾವು ಹೋಟೆಲ್ ಒಳಗೆ ರುಮಾಲಿ ರೊಟ್ಟಿ ತಿಂದಿರ್ತೇವೆ, ಮನೆಯಾಗೆ ಬಂದು ಟ್ರೈನೂ ಮಾಡಿರ್ತೇವೆ, ಪರ್ಫೆಕ್ಟಾಗಿ ಬಂದಿರೋದಿಲ್ಲ. ಬಟ್ ಈ ಅಳತಿ ಒಳಗೆ ನೀವು ಮಾಡಿದ್ರೆ, ಈ ಮೆಥಡ್ ಒಳಗೆ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತಾವಂತ ಹೇಳ್ಬೋದು ರೀ. ನೋಡ್ರಿಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆಂದಾಗೆ ಮಿತ್ಕೊಳತ್ತೇನೆ ಹಿಟ್ಟನ್ನು. ಒಂದು 10 ನಿಮಿಷ ಹಿಟ್ಟನ್ನು ಈ ರೀತಿ ನಾವು ಮಿತ್ಕೋಬೇಕಾಗ್ತದೆ ರೀ. ನೋಡಿರಿ ಈ ಥರ ಚೆಂದಾಗೆ ಆದಷ್ಟು ಒಂದು 5-10 ನಿಮಿಷ ನೀವು ನಾದ್ಕೋಬೇಕು. ಎಷ್ಟು ನಾದ್ಕೋತಿರಲ್ಲ ಅಷ್ಟು ಸಾಫ್ಟಾಗಿ ಬರ್ತಾವು. ಹಿಟ್ಟನ್ನು ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ಆ ಹದದೊಳಗೆ ನಾದ್ಕೊಂಡತ್ರಿ. ಈಗ ಫೈನಲ್ಲಾಗಿ ನಾದ್ಕೊಂಡಾದ್ಮೇಲೆ ಗಾಳಿ ಆಡ್ದಂಗೆ ಈ ಥರ ಮುಚ್ಚಬೇಕಾಗ್ತದ್ರಿ. ಇಲ್ಲ ಅಂದರೆ ನೀವು ಒಂದು ಸ್ಟೀಲ್ ಡಬ್ಬಾದೊಳಗೆ ಮುಚ್ಚಿಟ್ರೂ ಹಿಟ್ಟು ಚೆಂದಾಗೆ ನೆನಿತತಿ. ಈಗ ಕಮ್ಮಿ ಅಂದ್ರೂ ಹಿಟ್ಟು 1 ಗಂಟೆ ನೆನಿಲೇಬೇಕಾಗ್ತದ್ರಿ, ಅಂದ್ರನ್ನ ರುಮಾಲಿ ರೊಟ್ಟಿ ಸಾಫ್ಟಾಗಿ ಬರ್ತಾವು. ಈಗ ನೋಡಿರಿ 1 ತಾಸು ನೆನೆದತಿ. ನಿಮ್ಮ ಹತ್ರ ಟೈಮ್ ಐತಿ ಅಂದ್ರೆ 2 ತಾಸು ನೆನೆಸಿದ್ರೂ ಚಲೋನ ರೀ. ಈಗ ನೋಡಿರಿ 1 ತಾಸು ಎಲ್ಲ ಚೆಂದಾಗೆ ಹಿಟ್ಟು ನೆನೆದತಿ. ಹಿಟ್ಟು ಯಾವ ರೀತಿ ಸಾಫ್ಟಾಗಿ ಬಂದತಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಮುಟ್ಟಿದ್ರೆ ನೋಡಿರಿ ಫಿಂಗರ್ಸ್ ಒಳಗೆ ಹೊಂಟವು. ನಾನು ನಾದಿಟ್ಟಾಗ ಲೈಟಾಗಿ ಸ್ವಲ್ಪ ಗಟ್ಟಿನ ಇತ್ತು ಹಿಟ್ಟು. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಇನ್ನೊಂದು ಸಾರಿ ಒಂದು 2-3 ನಿಮಿಷ ಹಿಟ್ಟನ್ನು ನಾದ್ಕೋಬೇಕಾಗ್ತತಿ. ನೋಡಿರಿ ಹಿಟ್ಟು ಎಷ್ಟು ಸಾಫ್ಟಾಗಿ ನೆನೆದತಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಇಷ್ಟು ನೆನೆದ್ರೆ ರುಮಾಲಿ ರೊಟ್ಟಿ ಪರ್ಫೆಕ್ಟಾಗಿ ಬರ್ತಾವು. ನಾನೀಗ ಒಂದೊಂದು ಉಳ್ಳಿ ಮಾಡಿಕೊಂಡು ರುಮಾಲಿ ರೊಟ್ಟಿ ಲಟ್ಟಿಸ್ತೇನೆ ರೀ. ನೀವು ಬೇಕು ಅಂದರೆ ಎಲ್ಲ ಉಳ್ಳಿ ಒಂದೇ ಸರಿ ಮಾಡಿ ಇಟ್ಕೋಬೋದು. ನೋಡ್ರಿಗ ನಾನು ಪೂರ್ತಿ ದೊಡ್ಡದೂ ಅಲ್ಲ, ಪೂರ್ತಿ ಸಣ್ಣದೂ ಅಲ್ಲ, ಆ ಸೈಜ್ ಒಳಗೆ ಹಿಟ್ಟನ್ನು ತೊಗೊಂಡೇನಿ. ಇಷ್ಟಿಷ್ಟು ಉಳ್ಳಿ ತೊಗೊಂಡೇನಿ ನೋಡಿರಿ, ಯಾಕಂದ್ರೆ ಆದಷ್ಟು ತೆಳ್ಳಗೆ ಲಟ್ಟಿಸ್ಬೇಕಾಗ್ತತಿ, ಹಾಗಾಗಿ ಹಿಟ್ಟು ಜಾಸ್ತಿ ತೊಗೋಬಾರ್ದು. ನೀವು ಬೇಕು ಅಂದರೆ ಎಲ್ಲ ಉಳ್ಳಿನೂ ಒಂದೇ ಸಾರಿ ಮಾಡಿಟ್ಕೋಬೋದು, ಬಟ್ ನಾನು ಒಂದೊಂದೇ ಉಳ್ಳಿ ತೊಗೊಂಡು ರುಮಾಲಿ ರೊಟ್ಟಿ ಲಟ್ಸಾಕತ್ತೇನಿ. ಹಿಟ್ಟು ಮೇಲಂತೂ ಕಂಪಲ್ಸರಿ ಈ ಥರ ಮುಚ್ಚಲೇಬೇಕ್ರಿ, ಇಲ್ಲ ಅಂದರೆ ಹಿಟ್ಟು ಒಣಗಿದಂಗೆ ಆಗ್ತತಿ. ಈಗ ನೋಡಿರಿ ನಾನು ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ರುಮಾಲಿ ರೊಟ್ಟಿನ ಲಟ್ಸಾಕತ್ತೇನಿ. ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನಾವು ತೆಳ್ಳಗೆ ಲಟ್ಟಿಸ್ಕೋಬೇಕಾಗ್ತತಿ ರುಮಾಲಿ ರೊಟ್ಟಿನ. ದಪ್ಪ ಆದ್ರೆ ರುಚಿನೂ ಬರೋಂಗಿಲ್ಲ, ಹೋಟೆಲ್ ಸ್ಟೈಲು ಅನ್ಸ್ಕೊಳಂಗಿಲ್ಲ ರೀ. ರುಮಾಲಿ ರೊಟ್ಟಿ ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ ಪೂರ್ತಿ. ಮತ್ತು ಹಿಟ್ಟನ್ನು ಅಷ್ಟೇ, ಭಾಳ ಹಚ್ಚಕ್ಕೆ ಹೋಗಬೇಡ್ರಿ, ಬೆಳ್ಳಗೆ ಒಂಥರ ಹಿಟ್ಟಿಟ್ಟಾಗಿಬಿಡ್ತಾವೆ ರುಮಾಲಿ ರೊಟ್ಟಿ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಹಿಟ್ಟನ್ನು ಹಚ್ಕೊತನ ಲಟ್ಸ್ಕೊತ ಹೋಗಬೇಕು, ದಂಡಿ ಲಟ್ಸ್ಕೊತ ಹೋಗ್ಬೇಕ್ರಿ. ಮತ್ತು ಮೈದಾ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಬೇಗ ಹಿಗ್ಗಂಗಿಲ್ಲ, ದಂಡಿ ಲಟ್ಸ್ಕೊತ ಹೋಗ್ಬೇಕ್ರಿ. ತೆಳ್ಳಗೆ ಲಟ್ಸ್ಕೊತ ಹೋದ್ರೆ ಪರ್ಫೆಕ್ಟಾಗಿ ರುಮಾಲಿ ರೊಟ್ಟಿ ಬಂದೇ ಬರ್ತಾವು. ನಿಮ್ಗೆ ಒಂದೊಂದೇ ಮಾಡೋದು ಬೇಯಿಸೋದು ಟೈಮ್ ಹಿಡಿತೈತಪ್ಪ ಅಂದ್ರೆ 4-5 ಮಾಡಿ ಅದ್ರ ಮೇಲೆ
ಹಸಿ ಬಟ್ಟೆ ಮುಚ್ಚಿಟ್ಬಿಡ್ರಿ, ಒಂದೇ ಸಾರಿ ನೀವು ಬೇಯಿಸ್ಕೋಬೋದು. ಟೈಮ್ ತೊಗೊಂಡ್ರೂ ಹೋಟೆಲ್ ಸ್ಟೈಲ್ನೊಳಗೆ ಬರ್ತಾವ್ರಿ ಇವು ಪರ್ಫೆಕ್ಟಾಗಿ ರುಮಾಲಿ ರೊಟ್ಟಿ. ಮತ್ತು ಟೇಸ್ಟೂ ಅಷ್ಟ ಆಗ್ತಾವೆ. ಟೈಮ್ ಜಾಸ್ತಿ ತೊಗೊಂಡು ಎಷ್ಟು ಮಾಡ್ತೇವಲ್ಲ ಅಷ್ಟು ರುಚಿಯಾಗಿರ್ತಾವೆ ಯಾವುದೇ ಅಡುಗೆ ಆದ್ರೂ. ನೋಡ್ರಿ ಈಗ ದಂಡಿ ದಂಡಿ ಲಟ್ಸ್ಕೊಂತ ಹೋಗ್ಬೇಕಾಗ್ತತಿ ಈ ಥರ. ಫೈನಲ್ ಆಗಿ ರುಮಾಲಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಬರೀ ದಂಡಿ ಅಷ್ಟ ಲಟ್ಸ್ಕೊಂತ ಬಂದೇನಿ. ಎಷ್ಟು ತೆಳ್ಳಗೆ ಎಷ್ಟು ದೊಡ್ಡದಾಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ತೆಳ್ಳಗೆ ಲಟ್ಸ್ಕೊಂಡಿರಬೇಕು ನೋಡ್ರಿ. ಇಷ್ಟು ದೊಡ್ಡದಾಗೈತಿ ರುಮಾಲಿ ರೊಟ್ಟಿ. ಈಗ ಉಪ್ಪಿನ ನೀರು ಮಾಡ್ಕೊಳ್ಳೋಣ ಬರ್ರಿ. ಉಪ್ಪಿನ ನೀರಿಗೆ ಒಂದು ಕಪ್ಪಷ್ಟು ನೀರಿಗೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೇನಿ. ಉಪ್ಪನ್ನ ಪೂರ್ತಿಯಾಗಿ ನೀರು ಜೊತೆ ಎಲ್ಲ ಕರಗಿಸ್ಕೋಬೇಕಾಗ್ತದ್ರಿ. ಈ ಉಪ್ಪು ನೀರು ಯಾಕೆ ಬೇಕು ಅಂತ ನಿಮ್ಗೆ ಡೌಟ್ ಬರತ್ತಿರ್ಬೋದು. ಈಗ ನೋಡ್ರಿ ಮೀಡಿಯಮ್ ಉರಿ ಒಳಗೆ ನಾನು ಕಬ್ಬಿಣದ ಬಾಳಗೆಯನ್ನು ಉಲ್ಟಾ ಮಾಡಿಟ್ಟೇನಿ. ಚೆಂದಾಗೆ ಕಾಯಬೇಕ್ರಿ. ಕಾದ್ಮೇಲೆ ಈ ಉಪ್ಪಿನ ನೀರನ್ನು ಅದ್ರ ಮೇಲೆ ಚಿಮ್ಕಿಸ್ಬೇಕಾಗ್ತತಿ. ಈ ಥರ ಮಾಡೋದ್ರಿಂದ ರುಮಾಲಿ ರೊಟ್ಟಿ ಅಂಟ್ಕೊಳ್ಳೋದಿಲ್ಲರಿ. ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇಲ್ಲಪ್ಪ ಅಂದ್ರೆ ನೀವು ಅಲ್ಯೂಮಿನಿಯಂ ಕಡಾಯಿನೂ ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೋಬೋದು. ಉರಿ ಜೋರು ಇಟ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕಾಗ್ತತ್ರಿ. ಇಲ್ಲ ಅಂದ್ರೆ ಹಸಿ ಬಿಸಿ ಬೆಂದ್ಬಿಡ್ತಾವೆ. ಈ ಥರ ಗುಂಡಗೆ ಇರೋ ಕಡಾಯಿ ಮೇಲೆ ನೀವು ಬೇಯಿಸ್ಕೊಂಡ್ರೆ ಅದು ಹೋಟೆಲ್ ಸ್ಟೈಲ್ ಒಳಗೆ ಬರ್ತಾವ್ರಿ. ಮೇಲೆ ಕೆಳಗೆ ಮಾಡಿಕೊಂಡು ರುಮಾಲಿ ರೊಟ್ಟಿನ ಚೆಂದಾಗೆ ಬೇಯಿಸ್ಕೋಬೇಕಾಗ್ತದ್ರಿ. ಇಲ್ಲಾಂದ್ರೆ ಹಸಿ ಬಿಸಿ ಉಳಿದು ಬಿಡ್ತಾವೆ. ಒಂದು ಕಾಟನ್ ಬಟ್ಟೆಯಿಂದ ಈ ಥರ ನೋಡ್ರಿ ಪ್ರೆಸ್ ಮಾಡಿ ರುಮಾಲಿ ರೊಟ್ಟಿನ ಬೇಯಿಸ್ಕೋಬೇಕಾಗ್ತತಿ. ಅಂದ್ರನ ಪರ್ಫೆಕ್ಟಾಗಿ ಬೇಯ್ತಾವೆ, ಇಲ್ಲಾಂದ್ರೆ ಹಸಿ ಹಸಿ ಉಳಿದು ಬಿಡ್ತಾವ್ರಿ. ಸೊ ನೋಡ್ರಿ ಎಷ್ಟು ಚಂದ ಬಂದತಿ ರುಮಾಲಿ ರೊಟ್ಟಿ, ನಿಮ್ಗೆ ಗೊತ್ತಾಗತ್ತಿರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಹೋಟೆಲ್ ಶೈಲಿಯ ರುಮಾಲಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ. ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಇದೇ ರೀತಿ ಇದೇ ಮೆಥಡ್ ಒಳಗೆ ಮಾಡಿ ನೋಡ್ರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಧನ್ಯವಾದ, ಶರಣ್ರಿ.